subscribe now and press the bell icon. Never miss an update. Hi friends, Manipal Kitchen ರಹತರಿಗೆ ಸ್ವಾಗತ. ಹೊಸ ವರ್ಷದ ಪ್ರಯುಕ್ತ ಕೊಬ್ಬರಿ ಬರ್ಫಿದು ಒಂದು ಸ್ವೀಟ್ ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ, ತೆಂಗಿನಕಾಯಿ ಬೆಳೆದಿದ್ದು ತಗೊಂಡು ಮೇಲ್ಗಡೆ ಪಾರ್ಟ್ ಮಾತ್ರ ತುರ್ಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ. ಈಗ ತುರಿದಿದ್ದು 1.5 ಕಪ್ಪು ತೆಂಗಿನಕಾಯಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪಲ್ಸ್ ಮಾಡ್ಕೊಳ್ಳಿ. ಫೈನಾಗಿ ಪೌಡರ್ ಆಗಲಿ ಅದು ಪಲ್ಸ್ ಮಾಡಿ. ಆ ಪಲ್ಸ್ ಮಾಡಿದ್ದು ತೆಂಗಿನಕಾಯಿ ತುರಿನ ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿಡಿ. ಅದಕ್ಕೆ 1/2 ಕಪ್ಪು ಹಾಲು ಹಾಕಿ ಮತ್ತು 1/4 ಕಪ್ಪು ಸಕ್ಕರೆ ಹಾಕಿ ಮತ್ತು ಮಿಕ್ಸ್ ಮಾಡಿ. ಈಗ ಲೋ ಫ್ಲೇಮಲ್ಲೇ ಇಡಿ ನೋಡಿ. ಈಗ ಮಿಕ್ಸ್ ಮಾಡ್ತಾ ಇರಿ. ಇವಾಗ 2-3 ನಿಮಿಷ ಆಯಿತು ನೀವು ಮಿಕ್ಸ್ ಮಾಡಲಿಕ್ಕೆ ಶುರು ಮಾಡಿ. ಈಗ ನೋಡಿ ಕರಗ್ತು ಹೌದಾ, ಕರಗ್ಬಿಟ್ಟು ಒಂದು ಮಿಕ್ಸ್ ಆಯ್ತದ ಹೌದಾ. ಈಗ ಅದನ್ನು ಮೀಡಿಯಮ್ ಫ್ಲೇಮಿಗೆ ಸ್ವಿಚ್ ಮಾಡಿ ನೋಡಿ. ಇವಾಗ 8 ನಿಮಿಷದ ನಂತರ ಏನಾಯಿತು ನೋಡಿ. ಈಗ ನೋಡಿ ಆಲ್ರೆಡಿ ಈಗ 12 ನಿಮಿಷ ಆಗಿದೆ. 12 ನಿಮಿಷದ ನಂತರ ಏನಾಯಿತು, ಮಿಕ್ಸ್ಚರು ಥಿಕ್ಕನ್ ಆಯಿತು ಹೌದಾ. ಈಗ ಅದಕ್ಕೆ 1/4 ಟೀಸ್ಪೂನು ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ ಹಾಕಿ ಮತ್ತು ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟು 3-4 ನಿಮಿಷದ ತನಕ ಕುಕ್ ಮಾಡಿ. ಈಗ ನೋಡಿ ಅದು ಒಂದು ಚಪಾತಿ ಇದ್ರ ಮುದ್ದೆ ಥರ ಆಯಿತು ಮತ್ತು ಪ್ಯಾನಿಂದ ಬಿಡ್ತು ಹೌದಾ. ಬಿಟ್ಟದ ಮೇಲೆ ಅದನ್ನು ನಾನು ಗ್ರೀಸ್ ಮಾಡಿ ಇಟ್ಟಿದ್ದೀನಿ ಟ್ರೇಗೆ ನೋಡಿ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಅದು ಸೆಟ್ ಆಗತ್ತೆ ಬಂದಿದೆ ಅಂತ. ಈಗ ಅದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಆ ಸ್ಪ್ಯಾಟ್ಯುಲಾ ಇದು ಇದರಿಂದ ಲೆವೆಲ್ ಮಾಡ್ಕೊಳ್ಳಿ. ಕ್ಲೀನ್ ಮತ್ತು ಚೆನ್ನಾಗಿ ಲೆವೆಲ್ ಮಾಡಿ, ಈವನಾಗಿ ಲೆವೆಲ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಮಾಡೋಕ್ಕೆ ಅನುಕೂಲ ಆಗಬೇಕಲ್ಲ. ಮತ್ತು ಅದನ್ನು ಇದರಿಂದ ಸ್ಪ್ಯಾಟ್ಯುಲಾಯಿಂದ ಲೆವೆಲ್ ಮಾಡಿ ಆಯ್ತಲ್ಲ. ಈಗ ಇಮಿಡಿಯೇಟಾಗಿ ನಾವು ಮಾರ್ಕ್ ಮಾಡಬೇಕು. ಆಮೇಲೆ ಸೆಟ್ ಆದಮೇಲೆ ಮಾರ್ಕ್ ಮಾಡೋಕ್ಕೆ ಬರಲ್ಲ, ಮತ್ತು ಕಟ್ ಮಾಡೋಕ್ಕೂ ಬರಲ್ಲ. ತಣ್ಣಗಾದಮೇಲೆ ಬಿಸಿ ಇರಬೇಕಾದ್ರೆ ನಾವು ಮಾರ್ಕ್ ಮಾಡಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 18 ಸಿಗುತ್ತೆ ಅಷ್ಟೇ, 18-20 ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಆಫ್ಟರ್ 30 ಮಿನಿಟ್ಸ್ ನೋಡಿ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಕೆಲವು ಲಿಂಕ್ಸ್ ಹಾಕಿರ್ತೀನಿ ಕೊಬ್ಬರಿ ಅಂಥದ್ದು ಅಂಥದ್ದೇ ಬರ್ಫಿದು, ಚೆಕ್ ಮಾಡಿ. ಬಾಯ್.